ಹಾಯ್ ಹಲೋ ನಮಸ್ಕಾರಗಳು ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರೇ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ನನ್ನ ಹೆಸರೇನು ಉಲ್ಲೇಖ ಮಾಡಿಲ್ಲ, ಬಿಜೆಪಿ ಹೋರಾಟ ಮಾಡಿ ಸಚಿವರ ಹೆಸರು ಉಲ್ಲೇಖ ಸಚಿವರು ಪಿ ಎ ಯಾರು ಯಾರಕ್ಕೆ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತಾರೆ ಅವ್ರು ಸಚಿವರ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ ಸೊ ಹಂಗಿದ್ದಾಗ ಸಚಿವರು ಮಾಡ್ದಂಗದ ಸಚಿವರು ಪಿ ಎ ಅಂತಂದ್ರೆ ಈಗ ಸಚಿವರು ಎಲ್ಲ ಕಡೆಯಲ್ಲಿ ಫೋನ್ ಮಾಡ್ತಾರೆ ಸಚಿವರು ಎಲ್ಲ ಕಡೆಯಲ್ಲಿ ಹೇಳ್ತಾರೆ ಸಚಿವರು ಪಿ ಎಗಳು ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಹಂಗಾಗಿ ನುಣುಚ್ಕೊಳಕ್ಕಾಗೋದಿಲ್ಲ. ರಾಜೀನಾಮೆ ಕೊಡಲಿ, ಎನ್ಕ್ವೈರಿ ಆಗಲಿ, ಅದಾದಮೇಲೆ ತಮ್ಮದು ಹೆಸರು ಕ್ಲೀನ್ ಆತಂದ್ರೆ ಆಮೇಲೆ ಬಂದು ಜಾಯ್ನ್ ಆಗಲಿ. ಆಮೇಲೆ ಅವೇನು ಆಡಿಯೋದು ಎರಡನೇ ಆಡಿಯೋನೋ ಒಂದಿತ್ತು ಅದ್ರಾಗ ಅವ್ರದ್ದು ಹೆಸರಿತ್ತಂಥದ್ದು ಎಲ್ಲ ಗುಸು ಗುಸು ನಡೆದೈತಿ. ಯಾವ ಆಡಿಯೋ ಅದು ಅದು ಹೊರ ಬರುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆಮೇಲೆ ಅಲ್ಲೇ ತಹಸೀಲ್ದಾರ್ ಆಫೀಸ್ದಾಗಿಂದ ವಿಡಿಯೋ ಕ್ಲಿಪ್ಸು ಆ ವಿಡಿಯೋ ಕ್ಲಿಪ್ ಎಲ್ಲ ಅದಾವೆ. ಅವನ್ನೇನು ಅವು ಯಾವುದೇ ರೀತಿ ಸಾಕ್ಷಿನಾಶ ಆಗ್ದಂಗೆ ನೋಡಬೇಕು ಅಂಥೇಳಿ ನಾವು ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡ್ತೀವಿ. ಅವರೇನಾದರೂ ಸಾಕ್ಷಿನಾಶದಲ್ಲಿ ಯಾರ್ಯಾರಿಗಾದ್ರು ಅನುಕೂಲ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅವರು ಕೂಡ ಮುಂದೆ ಈ ಮಂತ್ರಿಗಳು ಸರ್ಕಾರ ಮುಂದೆ ಹೋಗ್ತೈತೆ. ಆದರೆ ಅಧಿಕಾರಿಗಳು ಅದಕ್ಕೆ ಬಾಧ್ಯಸ್ಥರಾಗ್ತಾರೆ. ಅದನ್ನು ನೆನಪು ಇಟ್ಕೊಂಡು ಅವ್ರು ಕೆಲಸ ಮಾಡ್ಬೇಕಂತ ನಾವು ಅವರಿಗೆ ಖಡಕ್ ವಾರ್ನಿಂಗ್ ಕೊಡ್ತೀವಿ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಭಾಳ ಇದಕ್ಕೆ ಕಂಪಲ್ಸರಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಸಿ ಬಿ ಐ ತನಿಖೆಗೆ ಇದನ್ನು ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಯಾಕಂದರೆ ಇದು ಒಂದಲ್ಲ ಎರಡಲ್ಲ, ಸುಮಾರು 7 ಜನ ಸರ್ಕಾರಿ ಅಧಿಕಾರಿಗಳ ಆತ್ಮಹತ್ಯೆ ಆಗಿದೆ. ಈ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಕೊಡುವಂಥ ಕೆಲಸ ಸರ್ಕಾರಿ ನೌಕರಿಗೆ ಮಾಡೈತೆ. ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಚಂದ್ರಶೇಖರ ಮೂಡಾಗರಣದಲ್ಲಿ ತಮ್ಮ ಜೀವ ಕಳ್ಕೊಂಡ್ರು. ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥ ಪರಶುರಾಮ್ ಅಂತ ಪಿ ಎಸ್ ಐ ಧಾರವಾಡದಲ್ಲಿ ಕಲಿತ ಹೋಟೆಲ್ದಲ್ಲಿ ಕೆಲಸ ಮಾಡಿ ಒಬ್ಬ ಪಿ ಎಸ್ ಆದಂಥ ಒಬ್ಬ ಹುಡುಗ, ಉತ್ತಮ ಹುಡುಗ, ಅವ ಆತ್ಮಹತ್ಯೆ ಮಾಡಿಕೊಂಡ. ಕಾಂಗ್ರೆಸ್ ಸರ್ಕಾರದ ಟ್ರಾನ್ಸ್ಫರ್ ಸಂಬಂಧ ಏನು ದುಡ್ಡು ಒತ್ತಾಯ ಮಾಡ್ತಿದ್ದೆವು ಅದರ ಸಂಬಂಧ. ಇವತ್ತು ಇಲ್ಲಿ ಬೆಳಗಾಂದಲ್ಲಿ ರುದ್ರಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದರೆ ಇದು ಸರ್ಕಾರ ಯಾವ ರೀತಿ ಸರ್ಕಾರದಲ್ಲಿರೋರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡಲಿಕ್ಕೆ, ಅನ್ಯಾಯದ ಕೆಲಸ ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಾಯ ಮಾಡೋದ್ರಿಂದ ಈ ರೀತಿಯ ಘಟನೆಗಳು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣೀಭೂತರಾದ ಇದಕ್ಕೆ ಹೆಸರಿಟ್ಟು ಅವ್ರು ತಿಳ್ಕೊಂಡಿದ್ದಾನೆ. ಅವನು ಹಂಗೆ ಸತ್ತಿಲ್ಲ, ಸಾಯ್ಬೇಕಾದ್ರೆ ಅದಕ್ಕೆ ಮಿನಿಸ್ಟರ್ ಪಿ ಎ ಹೆಸರು ಕೂಡ ಅವ್ರು ಹೇಳಿದ್ದಾನೆ. ಹಂಗಾಗಿ ಮಿನಿಸ್ಟರ್ ಕೂಡಲೇ ಈಗ ರಾಜೀನಾಮೆ ಕೊಡಬೇಕಂತ ನಮ್ಮದು ಒತ್ತಾಯ. ಅದಕ್ಕೆ ಸಿ ಬಿ ಐಗೆ ಕೂಡ ಇದನ್ನು ಎನ್ಕ್ವೈರಿ ಕೊಡಬೇಕು. ಮೊದಲು ರಾಜೀನಾಮೆ ಕೊಡಲಿ, ಆಮೇಲೆ ಈ ಎನ್ಕ್ವೈರಿಯಿಂದ ಹೊರಗೆ ಬಂದ ಬೆಳಕ ಮುಂದಿನ ಅವರ ವಿಚಾರಕ್ಕೆ ಅವ್ರು ಹೋಗ್ಬೇಕಾಗದ್. ಯಾಕಂದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲ ಕಾಂಗ್ರೆಸ್ ಸರ್ಕಾರ, ಈಗ ಏನಲ್ಲ ಯದಿ ಉಬ್ಬಿಸಿ ಮಾತಾಡ್ತೀರಿ, ಇವತ್ತು ಯಾಕೆ ಇವ್ರದ್ದು ಎಲ್ಲಿ ಹೋಗಿದೆ? 2 ದಿನ ಅವ್ರು ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದಾರು. ಆ ಕಾರಣಕ್ಕಾಗಿ ಇದು ಸಂಪೂರ್ಣವಾಗಿ ಈ ಮೊದಲ ರಾಜೀನಾಮೆ ಕೊಟ್ಟ ಬೆಳಕ ಮುಂದಿನ ಕೆಲಸ ಮಾಡ್ಬೇಕಂತೇಳಿ ಇಂದು ನಾವು ಜೆ ಡಿ ಎಸ್ ಇಂದನೇ ಒತ್ತಾಯ ಮಾಡ್ತೇವೆ. ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅವ್ರಿಗೊಂದು ಕಾನೂನು ಅನ್ನುವಂಥದ್ದು ಏನಿದೆ ಆ ಹಿನ್ನೆಲೆಯೊಳಗೆ ಇದನ್ನು ದುರುಪಯೋಗ ತಗೋತಾ ಇದ್ದಾರೆ. ಹೀಗಾಗಿ ಈ ಕಾನೂನು ತಿದ್ದುಪಡಿ ಆಗೋದಕ್ಕಿಂತ ವಕ್ಫ್ ಬೋರ್ಡನ್ನು ರದ್ದು ಮಾಡ್ಬೇಕನ್ನುವಂಥ ಆಗ್ರಹ ಭಾಳ ಜನರಿಂದ ಅದ. ಆ ಹಿನ್ನೆಲೆಯೊಳಗೆ ನಾವು ಮಾನ್ಯ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ರಿಗೆ ಮತ್ತು ಮಾನ್ಯ ಸದಸ್ಯರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ಧನ್ಯವಾದ ಎಲ್ಲರಿಗೂ, ಥ್ಯಾಂಕ್ ಯು. ಅತ್ತೇರೆ ತಾವೆಲ್ಲ ನೋಡಿದ್ರಲ್ಲ ಇವನ್ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಅಂದ್ರೆ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕಂದರೆ ನಾವು ಸುದ್ದಿಗಳನ್ನು ತರ್ತಾರೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋ ತಾವು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳು ಮುಗಿಸ್ತಾ ಇದ್ದೀನಿ. ವಂದನೆಗಳು.